ಬಿಜೆಪಿ ಭಿನ್ನ ಮತಕ್ಕೆ ಆರ್ ಎಸ್ ಎಸ್ ಎಂಟ್ರಿ ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ಡ್ರಿಲ್ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಾ ಮತ ಶಮನಕ್ಕೆ ಆರ್ ಎಸ್ ಎಸ್ ಅಖಾಡಕ್ಕೆ ಇಳಿಸಿದೆ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಸಂಘದ ಕಚೇರಿಯಲ್ಲಿ ಆರ್ಎಸ್ಎಸ್ ಪ್ರಮುಖರ ಜೊತೆಗೆ ಬಿಜೆಪಿ ಎರಡು ಬಣಗಳ ನಾಯಕರ ಸಭೆ ನಡೆಸಿತು ಮೊದಲ ಹಂತದ ಸಂಧಾನ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆಗಳು ನಡೆದಿದ್ದು ಮತಕ್ಕೆ ಬ್ರೇಕ್ ಹಾಕಲು ಪ್ರಾರಂಭಿಕ ಹಂತಗಳ ಪ್ರಯತ್ನಗಳು ನಡೆದಿದೆ ಬಿಜೆಪಿ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಂಘದ ಪ್ರಮುಖರಾಗಿರುವಂತಹ ಸಿಆರ್ ಮುಕುಂದ ಮತ್ತು ತಿಪೇಸ್ವಾಮಿ ಉಪಸ್ಥಿತಿಯಲ್ಲಿ ಬಿಜೆಪಿ ಎರಡು ಬಣದ ನಾಯಕರ ನಡುವೆ ಇರುವಂತಹ ಸಮಸ್ಥೆಯನ್ನು ಶಮನ ಮಾಡಲಾಗಿದೆ ಅಂತ ಇದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಎರಡು ಬಣಗಳನ್ನು ಒಗ್ಗೂಡಿಸಿಕೊಂಡು ಹೋಗುವುದಾಗಿ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅತೃಪ್ತರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಸೇರಿದಂತೆ ತಟಸ್ಥ ನಿಲುವು ಹೊಂದಿದ್ದಂತಹ ಹಲವಾರು ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು ವಿಜಯೇಂದ್ರ ವಿರುದ್ದ ಗೆ ದೂರು ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಎಲ್ಲರನ್ನ ವಿಶ್ವಾಸದಿಂದ ಕರೆದುಕೊಂಡು ಹೋಗ್ತಾ ಇಲ್ಲ ಅಂತ ಹಲವಾರು ನಾಯಕರು ಗೆ ದೂರನ್ನ ನೀಡಿದ್ದಾರೆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಹಲವು ನಾಯಕರ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಮತ್ತಷ್ಟು ಜನ ನಾಯಕರು ಒನ್ ಟು ಒನ್ ಅಲ್ಲಿ ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಆವೃತ್ತಿ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಅವರಿಗೆ ಅನುಭವ ಸಾಲದು ಅವರು ಪಕ್ಷದ ಅನುಭವಿ ನಾಯಕರ ಮಾರ್ಗದರ್ಶನವನ್ನ ಪಡೀಬೇಕು ಆದರೆ ಅದು ಆಗ್ತಾ ಇಲ್ಲ ಕೆಲವೇ ಕೆಲವು ಮುಖಂಡರನ್ನ ತಮ್ಮ ಜೊತೆಗೆ ಇಟ್ಕೊಂಡು ಸಾಕ್ತಾ ಇದ್ದಾರೆ ಪಕ್ಷದ ಪ್ರಮುಖ ತೀರ್ಮಾನಗಳನ್ನ ಅವರೊಂದಿಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದಾರೆ ಪರಿಣಾಮ ಹಿರಿಯ ನಾಯಕರು ಜವಾಬ್ದಾರಿ ಇಲ್ಲದಂತೆ ಇದ್ದಾರೆ ಅನ್ನುವಂಥದ್ದು ಹಲವು ನಾಯಕರ ಅಳಲನ್ನ ತೋಡ್ಕೊಂಡಿದ್ದಾರೆ ಅಲ್ಲದೆ ವಿಜಯೇಂದ್ರ ಅವರು ತಮ್ಮ ತಂದೆ ಯಡಿಯೂರಪ್ಪ ಅವರನ್ನ ಮುಂದೆ ಬಿಟ್ಟು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಅದು ಸರಿಯಲ್ಲ ಅಂತ ಹಲವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪಕ್ಷದ ಪ್ರಮುಖರ ತೀರ್ಮಾನವನ್ನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕು ಆದರೆ ಕೋರ್ ಕಮಿಟಿಯಲ್ಲಿ ಚರ್ಚಿಸದೇ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಡುವಿನ ಹೊಂದಾಣಿಕೆಯ ಕೊರತೆಯಿಂದಾಗಿ ಮೂರ್ನಾಲ್ಕು ಸ್ಥಾನವನ್ನ ಕಳೆದುಕೊಳ್ಳಬೇಕಾಯಿತು ಅಂತ ಹಲವರು ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಕ್ಲಾಸ್ ಒಟ್ಟು ನಲವತ್ತು ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿದಂತಹ ಆರ್ಎಸ್ಎಸ್ ಪ್ರಮುಖರು ಬಿಜೆಪಿಯ ನಾಯಕರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಬಿಜೆಪಿ ನಾಯಕರೇ ಕಾಂಗ್ರೆಸ್ ಪಕ್ಷದಂತೆ ನಡೆದುಕೊಂಡ್ರೆ ಹೇಗೆ ಅಂತ ಆರ್ಎಸ್ಎಸ್ ಪ್ರಶ್ನೆಯನ್ನ ಮಾಡಿದೆ ಬಿಜೆಪಿಯಲ್ಲಿ ಬೆಳವಣಿಗೆಗಳು ನಮಗೂ ಕೂಡ ಸಮಾಧಾನ ತಂದಿಲ್ಲ ಹೀಗಾಗಿ ತುಸು ದೂರ ಉಳಿದಿದ್ದೇವೆ ಈಗ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಿರುವಂತಹ ಕಾರಣ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಸಭೆಯನ್ನ ಕರೆದಿದ್ದೇವೆ ಸಂಘ ಯಾವತ್ತಿಗೂ ಪಕ್ಷದ ಮಾರ್ಗದರ್ಶನಕ್ಕೆ ಸಿದ್ಧವಿರುತ್ತದೆ ಅಂತ ಸಂಘದ ಪ್ರಮುಖರು ತಿಳಿಸಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಎದ್ದುಕೊಂಡು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತೆ ಬಿವೈ ವಿಜಯೇಂದ್ರ ಅವರಿಗೆ ತಾಕೀತು ಮಾಡಿದ್ದಾರೆ ಬಹಿರಂಗ ಹೇಳಿಕೆ ಗುಂಪುಗಾರಿಕೆ ಪ್ರತ್ಯೇಕ ಸಭೆ ನಡೆಸಿದ ಶಾಸಕರು ಮುಖಂಡರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂತಿಮವಾಗಿ ಒಟ್ಟಿನಿಂದ ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗುವಂತೆ ಸಂಘದ ಪ್ರಮುಖರ ನಿರ್ದೇಶನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಬಂಡಾಯ ನಾಯಕರು ಇನ್ನು ಮುಂದೆ ಆದರೂ ಒಟ್ಟಾಗಿ ಹೋಗ್ತಾರಾ ಅಥವಾ ಆರ್ಎಸ್ಎಸ್ ನಡೆಸಿದಂತಹ ಸಭೆ ಫಲ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ